नमस्ते एजी न्यूज के स्वागत। ತಾವು ಹುಟ್ಟಿ ಬೆಳೆದ ಊರು ಖಾನಪುರ ತಾಲೂಕಿನ ಚಿಕ್ಕಹಟ್ಟಿಹೊಳೆಯಲ್ಲಿ ಮಂಗಳವಾರ ಅದ್ಧೂರಿ ಸನ್ಮಾನ ಸ್ವೀಕರಿಸಿದ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಲಪ್ರಭಾ ನದಿಗೆ ಅಡ್ಡಲಾಗಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಬ್ರಿಡ್ಜ್ ಕಂ ಬ್ಯಾರೇಜ್ ತಡೆಗೋಡೆ ಕಲ್ಯಾಣ ಮಂಟಪ ಮತ್ತಿತರ ಕಾಮಗಾರಿಗಳಿಗೆ ಒಟ್ಟಾರೆ 60 ಕೋಟಿ ರೂಪಾಯಿ ಯೋಜನೆ ತಯಾರಿಸಿರುವುದಾಗಿ ಪ್ರಕಟಿಸಿದ್ದಾರೆ। ಜೊತೆಗೆ ಚಿಕ್ಕಹಟ್ಟಿಹೊಳೆ ಹಾಗೂ ಸುತ್ತಲಿನ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೂ ಕೂಡ ಯೋಜನೆ ರೂಪಿಸುವುದಾಗಿ ಘೋಷಣೆ ಮಾಡಿದ್ದಾರೆ। ಚಿಕ್ಕಹಟ್ಟಿಹೊಳೆ ಹಾಗೂ ಜಕನೂರು ಗ್ರಾಮಗಳ ದುರ್ಗಾದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜ್ ಹಟ್ಟಿಹೊಳೆ ಅವರನ್ನ ಬೃಹತ್ ಮೆರವಣಿಗೆಯಲ್ಲಿ ಸ್ವಾಗತಿಸಿದ ಗ್ರಾಮಸ್ಥರು ಅಪಾರ ಜನಸ್ತೋಮದ ಮಧ್ಯ ಸನ್ಮಾನಿಸಿದರು। ಸನ್ಮಾನ ಸ್ವೀಕರಿಸಿದ ಹೆಬ್ಬಾಳ್ಕರ್ ಗ್ರಾಮದಲ್ಲಿ ತಾವು ಬೆಳೆದ ಸನ್ನಿವೇಶ ಸಂದರ್ಭಗಳನ್ನು ನೆನಪಿಸಿಕೊಂಡು ರಾಜ್ಯದಾದ್ಯಂತ ಅಭಿವೃದ್ಧಿ ಕೆಲಸವನ್ನು ಮಾಡಿ ಹುಟ್ಟೂರಿಗೆ ಹೆಸರು ತರೋದಾಗಿ ಭರವಸೆ ನೀಡಿದ್ದಾರೆ। ಇದೇ ಊರಿನಲ್ಲಿ ಹುಟ್ಟಿ ಬೆಳೆದು ಸಾಮಾನ್ಯ ಸರ್ಕಾರಿ ಬಸ್ನಲ್ಲಿ ಓಡಾಡ್ತಾ ಇದ್ದ ನನಗೆ ಇಂದು ಇಡೀ ರಾಜ್ಯದ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ। ಇಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಿಮ್ಮೆಲ್ಲರ ಹೃದಯ ಗೆದ್ದು ಸನ್ಮಾನ ಸ್ವೀಕರಿಸುತ್ತಿರುವುದು ನನಗೆ ಅವಿಸ್ಮರಣೀಯ ಕ್ಷಣ ಎಂದರು। ಗುರಿ ಸಾಧನೆಗೆ ಛಲ ಮುಖ್ಯ, ಒಂದು ಇರುವೆಗೂ ಕೂಡ ಬದುಕು ಕಟ್ಟಿಕೊಳ್ಳುವ ಛಲ ಇರುತ್ತೆ। ನಾವು ಮನುಷ್ಯರಾಗಿ ಅಂತಹ ಛಲ ಇಲ್ಲದಿದ್ರೆ ಅದಕ್ಕೆ ಅರ್ಥವೇ ಇಲ್ಲ। ನಾನು ಕೂಡ ಬಾಲ್ಯದಿಂದ ಛಲದಿಂದಲೇ ಬೆಳೆದವಳು। ಇಂದು ರಾಜ್ಯದ ಬಹಳಷ್ಟು ಯುವತಿಯರು ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ರೀತಿ ಆಗಬೇಕು ಅಂತ ಹೇಳೋದನ್ನ ಕೇಳಿದ್ದೇನೆ। ಈ ಮಟ್ಟಿಗೆ ಬೆಳೆದು ಯುವತಿಯರಿಗೆ ಪ್ರೇರಣೆಯಾಗಿರುವುದು ನನಗೆ ಎಲ್ಲಿಲ್ಲದ ಖುಷಿಯ ಸಂಗತಿ ಎಂದರು। ನನ್ನ ತವರೂರು ಇದಾದರೂ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಜನರು ನನ್ನನ್ನ ಮನೆ ಮಗಳೆಂದೇ ಕರೆಯುತ್ತಾರೆ, ಲಕ್ಷ್ಮೀ ಅಕ್ಕ ಅಂತ ಕರೆಯುತ್ತಾರೆ। ಹಾಗಾಗಿ ನಾನೀಗ ಇಡೀ ರಾಜ್ಯದ ಮಗಳಾಗಿದ್ದೇನೆ, ಇಡೀ ರಾಜ್ಯದ ಹೊಣೆ ನನ್ನ ಮೇಲಿದೆ। ಹಾಗಂತ ಹುಟ್ಟೂರನ್ನ ಕ್ಷೇತ್ರವನ್ನ ಜಿಲ್ಲೆಯನ್ನ ಮರೆಯಲು ಸಾಧ್ಯವಿಲ್ಲ, ನಿಮ್ಮೆಲ್ಲರಿಗೆ ಹೆಮ್ಮೆ ತರುವಂತಹ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೆಬ್ಬಾಳ್ಕರ್ ಹೇಳಿದ್ದಾರೆ। ನಮ್ಮ ಸರ್ಕಾರ ರೈತರು ಬಡವರ ಸರ್ಕಾರ, ಗ್ಯಾರಂಟಿ ಯೋಜನೆಗಳ ಮೂಲಕ ಈಗಾಗಲೇ ಜನರ ಮೆಚ್ಚುಗೆ ಗಳಿಸಿದೆ। ಗ್ಯಾರಂಟಿ ಯೋಜನೆಗಳು ಕೇವಲ ಮಹಿಳೆಯರಿಗಷ್ಟೇ ಅಲ್ಲ, ಮಹಿಳೆಯರ ಮೂಲಕ ಪುರುಷರ ಮನೆ ಯಜಮಾನರ ಕಿಸೆಗಳನ್ನು ಕೂಡ ಗಟ್ಟಿ ಮಾಡಲು ನಾವು ಮುಂದಾಗಿದ್ದೇವೆ, ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ ಅಂತ ಹೇಳಿದರು। ವಿಧಾನ ಪರಿಷತ್ ಸದಸ್ಯ ಚಿನ್ನರಾಜ್ ಹಟ್ಟಿಹೊಳೆ ಮಾತನಾಡಿ, ಇದೇ ಗ್ರಾಮದಲ್ಲಿ ಓದಿದ ನಾನು ಗುರುಗಳು ಹೇಳಿದಂತೆ ನಡೆದುಕೊಂಡಿದ್ದರಿಂದ ಈ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗಿದೆ। ನಮ್ಮ ತಂದೆಯವರು ಕೂಡ ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ರು, ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿದ್ದೇವೆ, ತಾಯಿಯ ಎದುರಿನಲ್ಲಿ ನಮಗೆ ಇಂತಹ ಸನ್ಮಾನ ಎಂದು ಮರೆಯ ದಂತದ್ದು ಅಂತ ಹೇಳಿದ್ರು। ಇಡೀ ಗ್ರಾಮದ ಅಭಿವೃದ್ಧಿಯನ್ನ ಪಕ್ಷಾತೀತವಾಗಿ ಮಾಡ್ತೀವಿ, ಎಲ್ಲರ ಸಹಕಾರವಿರಲಿ, ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿದ್ರು। ಇದಕ್ಕೂ ಮೊದಲು ಗ್ರಾಮದಲ್ಲಿ ಅದ್ಧೂರಿಯ ಸನ್ಮಾನ ನಡೆಯಿತು, ಪೂರ್ಣ ಕುಂಭ ಸ್ವಾಗತ ಮಾಡಿ ಕುದುರೆ ವಾದ್ಯ ಮೇಳಗಳೊಂದಿಗೆ ಗ್ರಾಮಕ್ಕೆ ಸ್ವಾಗತ ಮಾಡಲಾಗಿದೆ। ಮನೆಗಳ ಮುಂದೆ ರಂಗವಲ್ಲಿ ಹಾಕಿ ಹಬ್ಬದ ವಾತಾವರಣ ಸೃಷ್ಟಿಸಲಾಗಿತ್ತು, ಪ್ರತಿ ಮನೆಯ ಮಹಿಳೆಯರು ಆರತಿ ಬೆಳಗಿ ಗೌರವಿಸಿದ್ರು। ಮಾಜಿ ಶಾಸಕ ಅರವಿಂದ ಪಾಟೀಲ್ ಮಾತನಾಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯಕ್ಕೆ ಹೆಸರು ಮಾಡಿ ತಾಲೂಕಿಗೆ ಹೆಮ್ಮೆ ತಂದಿದ್ದಾರೆ, ಅವರು ಅಭಿವೃದ್ಧಿ ಕೆಲಸವನ್ನ ತರುವ ವಿಶ್ವಾಸವಿದೆ, ನಾವೆಲ್ಲ ಅವರ ಬೆನ್ನಿಗೆ ನಿಲ್ಲೋಣ ಎಂದರು। ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮುತ್ತಾಳ್ ಕೇದಾರ್ ಪೀಠದ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು, ಚಿಕ್ಕಹಟ್ಟಿಹೊಳೆಯ ವೇದಮೂರ್ತಿ ಚಂಬಯ್ಯ ಸ್ವಾಮಿಗಳು, ಜಕನೂರಿನ ವೇದಮೂರ್ತಿ ಶೋಭಸಯ್ಯ ಸ್ವಾಮಿಗಳು ವಹಿಸಿದ್ರು। ವಿಶ್ರಾಂತ ಕುಲಪತಿ ವೈಜಿ ತಳವಾರ, ಯುವ ಮುಖಂಡ ಮೃಳಾಲ್ ಹೆಬ್ಬಾಳ್ಕರ್, ಗಿರಿಜಾ ಹಟ್ಟಿಹೊಳೆ ಶ್ರೀಧರ್ ಲಾವಕಿ, ಗ್ರಾಮಸ್ಥರು, ದೇವಸ್ಥಾನ ಕಮಿಟಿ ಪ್ರಮುಖರು ಉಪಸ್ಥಿತರಿದ್ದರು। ಐಎಂ ಹೊನ್ನನವರ್ ಸ್ವಾಗತಿಸಿದ್ರು, ಬಸವರಾಜ್ ಹಟ್ಟಿಹೊಳೆ ಹಾಗೂ ಸಾಗರ್ ಸಣ್ಣಕ್ಕಿ ಪ್ರಾಸ್ತಾವಿಕ ಮಾತನಾಡಿದ್ರು, ವಿವೇಕ ಕುರುಗುಂದ ನಿರೂಪಿಸಿದ್ರು। ಇದಕ್ಕೂ ಮುನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಯ ಆರಾಧ್ಯ ದೈವ ವೀರಭದ್ರೇಶ್ವರ ಗುಡಿಯಲ್ಲಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್, ಚಿನ್ನರಾಜ್ ಹಟ್ಟಿಹೊಳೆ ಮತ್ತು ಕುಟುಂಬಸ್ಥರನ್ನ ಸನ್ಮಾನಿಸಲಾಯಿತು। ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ।